ಮೃತ್ತಿಕಾ ಅಂತ ಹೆಸರು ಹೇಳಿದರೇನೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ನೆನಪಾಗುವುದು. ಏನೋ ಒಂದು ತರಹದ ಒಂದು ಶಕ್ತಿ ನಮ್ಮ ಮನಸ್ಸಿನಲ್ಲಿ ಜಾಗೃತವಾಗುವುದು. 355 ವರ್ಷಗಳಿಂದ ಆ ಮೃತ್ತಿಕಾ ಶಕ್ತಿ ವಿಜೃಂಭಿಸಿದೆ. ರಾಯರ ಕೈಗುಣ ಅಂತಹದು. ಈಗಿನ ಪರಿಸ್ಥಿತಿಯಲ್ಲಿ ಶ್ರೀ ರಾಯರು ನಮ್ಮೆದುರಿಗೆ ಗೋಚರವಾಗಿಲ್ಲದಿದ್ದರೂ ಕೂಡ ಅವರ ನಾಮಸ್ಮರಣೆಯಿಂದ ಅವರು ಪ್ರತ್ಯಕ್ಷವಾಗಿದ್ದಂತೆ ತೋರುತ್ತದೆ ಮನಸ್ಸಿಗೆ, ನಂಬಿಕೆಯ ಭಕ್ತರಿಗೆ. ರಾಯರೇ ಸ್ವಹಸ್ತದಿಂದ ಅನುಗ್ರಹಿಸಿ ಕೊಟ್ಟಂಥ ಮೃತ್ತಿಕೆಯ ಶಕ್ತಿ ನೇರವಾಗಿ ವೈದ್ಯರು ಸೂಜಿಯಿಂದ ದೇಹಕ್ಕೆ ಚುಚ್ಚಿದಂತೆ ಈಗಿರದಿದ್ದರೂ ಈಗ ಮೃತ್ತಿಕೆಯ ಶಕ್ತಿ ದೂರದಲ್ಲಿ ಪರಿಮಳದ ಸುವಾಸನೆಯು ನಾಸಿಕಕ್ಕೆ ಬೀರುವಂತಿರುತ್ತದೆ. ಒಟ್ಟಿನಲ್ಲಿ ಮೃತ್ತಿಕೆಯನ್ನು ಭಕ್ತಿ ಶ್ರದ್ಧೆಗಳಿಂದ ಯಾವ ರೀತಿ ಕಾಪಾಡಿಕೊಳ್ಳಬೇಕು ಎಂಬುದನ್ನು ಒಂದು ಜಿಜ್ಞಾಸು ರೂಪವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ನಿಮ್ಮ ಮುಂದೆ ನನ್ನ ತಿಳಿವಳಿಕೆಗೆ ಅನುಸಾರವಾಗಿ ಅಗಮ್ಯ ಮಹಿಮಾಲೋಕೆ ರಾಘವೇಂದ್ರೋ ಮಹಾಯಶ ಶ್ರೀಮದ್ವಮತ ದುಗ್ಧಾಬ್ಧಿ ಚಂದ್ರೋವತು ಸದಾ ನಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನನ್ನ ನೆಚ್ಚಿನ ಸ್ನೇಹಿತರಿಗೆ ನಮಸ್ಕಾರಗಳು. ರಾಯರ ಮೃತ್ತಿಕೆಯು ಅಂದರೆ ರಾಯರೇ ಮೃತ್ತಿಕೆಯಲ್ಲ. ರಾಯರು ಮುಟ್ಟಿದ ಸ್ಪರ್ಶಿಸಿದ ಮೃತ್ತಿಕೆ ಅವರ ಜೀವಿತ ಕಾಲದಲ್ಲಿ ತೋರಿದ ಮಹಾಮಹಿಮೆ. ಪಂಚಭೂತಗಳಲ್ಲಿ ಒಂದಾದ ಪೃಥ್ವಿ, ಆಪ್ ತೇಜು, ವಾಯು ಆಕಾಶ, ಇದರ ಒಂದು ಭೂಮಿ. ವರಾಹರೂಪಿ ಪರಮಾತ್ಮ ಭೂಮಿಯು ತನ್ನ ಕಕ್ಷೆಯನ್ನು ಕಳಚಿ ವಿಶ್ವದ ಸ್ಥಿತಿಗತಿಗಳಿಗೆ ಅಲ್ಲೋಲ ಕಲ್ಲೋಲವಾದ ಪರಿಸ್ಥಿತಿಯಲ್ಲಿ ಮತ್ತೆ ಭೂಮಿಯನ್ನು ತನ್ನ ಕಕ್ಷೆಯಲ್ಲಿ ಇಟ್ಟುದರಿಂದಲೇ ನಾವು ಜೀವಂತವಾಗಿ ಭೂಮಿಯ ಮೇಲೆ ನೆಲೆಸಿರುವುದು. ಇದನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದನ್ನು ವಿಜ್ಞಾನಿಗಳು ಸಹ ಒಪ್ಪಿಕೊಂಡಿದ್ದಾರೆ. ಆದರೆ ಭೂಮಿ ಹೇಗೆ ಕೂತಿತು ಅನ್ನೋದು ಗೊತ್ತಿಲ್ಲ ಅಂತಾರೆ. ಇದೇ ಭಗವಂತನ ಮರ್ಮ. ಮೃತ್ತಿಕೆ ಬಗ್ಗೆ ನೂರಾರು ಮಂದಿ ಹೇಳಿದ್ದಾರೆ, ಅವರವರ ತೋಚಿದ ರೀತಿಯಲ್ಲಿ ಅವರವರ ಅಭಿಪ್ರಾಯ. ಆದರೆ ಮೃತ್ತಿಗೆ ಜ್ಞಾನ ಬರಬೇಕಾದರೆ ಮೃತ್ ತತ್ವ ಅರ್ಥ ಮಾಡಿಕೊಳ್ಳಬೇಕು, ಅದರ ಶಕ್ತಿಯನ್ನು ತಿಳಿದುಕೊಂಡರೆ ಹೆಚ್ಚಲ್ಲವೇ. ರಾಯರು ಭಕ್ತರ ಮೇಲೆ ಕರುಣೆಯ ಅಮೃತವನ್ನು ಸುರಿಸುತ್ತಾರೆ. ಮಕ್ಕಳು ಕಲಿತ ಪಾಠವನ್ನು ತಾಯಿಯ ಮುಂದೆ ಹೇಗೆ ಹಂಚಿಕೊಂಡರೆ ತಾಯಿಯು ಬಾಯಿ ಬಿಟ್ಟು ಕಣ್ಣು ತೆರೆದು ನೋಡುವ ಹಾಗೆ ರಾಯರ ನಮ್ಮ ನೀತಿ ನಿಯಮ ಆಚರಣೆ ಎಲ್ಲವನ್ನೂ ಗಮನಿಸುತ್ತಾರೆ ರಾಯರು. ಅವರೇ ನಮಗೆ ಇಲ್ಲ ಅಂದರೆ ಹೇಗೆ, ನಮಗೇನು ಮಾಡಿಲ್ಲ ಅನ್ನುವ ರಾಯರ ಭಕ್ತರು ಕೂಡ ಇದ್ದಾರೆ, ನಮಗೆ ತಿಳಿಸಿದ್ದಾರೆ. ಅದು ರಾಯರ ಭಕ್ತರು ಹೇಳುವುದು ತುಂಬ ತಪ್ಪು. ಮಾಡುವುದು ನಾವೇ, ಇಷ್ಟಪಡುವುದು ನಾವೇ, ಖರ್ಚು ಮಾಡುವುದು ಎಲ್ಲವೂ ನಾವೇ, ಎಲ್ಲ ಕಾರ್ಯಗಳಿಗೂ ನಾವೇ ಮುಂದಾಳುತನ ವಹಿಸಿಕೊಂಡು ಸ್ವಲ್ಪ ಎಡವಟ್ಟಾದರೆ ಸರಿ ಕಣ್ಣು ಕಾಣದೆ ಸಗಣಿಯನ್ನೋ ಮುಳ್ಳನ್ನೋ ತುಳಿದು ನೋವಾದಾಗ ಅಯ್ಯೋ ದೇವರೇ ಇಲ್ಲ ನಮಗೆ ಅಂದರೆ ಹೇಗೆ, ಕಣ್ಣಿನಿಂದ ಗುಡಿಸಿಕೊಂಡು ಹೆಜ್ಜೆ ಇಟ್ಟರೆ ಅಲ್ಲೇ ಕ್ಷೇಮ ತಾನೇ. ದಯಪಾಲಿಸಿರುವುದು ಕಣ್ಣನ್ನು ದೇವರಲ್ಲವೇ? ಇದನ್ನು ಸ್ವಲ್ಪ ವಿಮರ್ಶೆ ಮಾಡಿ ನೋಡಿ. ರಾಯರು ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣ್ತಾ ಇದ್ದರೆ ಕೆಲವು ಸಲ ದೋಷ ನಮ್ಮದಿರುತ್ತದೆ. ಅಂತಹ ಸಂದರ್ಭದಲ್ಲಿ ರಾಯರನ್ನು ದೂಷಿಸದೆ ಅವರ ಸ್ಮರಣೆಯಲ್ಲಿದ್ದರೆ ಅವರೇ ನೋಡಿಕೊಳ್ತಾರೆ ಕೂಸಿಗೆ ತಾಯಿಯಂತೆ. ಇನ್ನು ಮೃತ್ತಿಕ ವಿಚಾರಕ್ಕೆ ಬರೋಣ. ಮೃತ್ತಿಕ ಅಂದರೇನೆ, ರಾಯರೇ ಎಂಬ ಸ್ಮರಣೆ ಬರುತ್ತದೆ ಮನಸ್ಸಿಗೆ. ಮಾನಸಿಕವಾಗಿ ದೈಹಿಕವಾಗಿ ಎಷ್ಟೋ ನಿವಾರಣೆ ಆಗುತ್ತದೆ ಆ ಮೃತ್ತಿಕ ಮಹಿಮೆಯಿಂದ. ನಂಬಿಕೆ ವಿಶ್ವಾಸಗಳು ಇದ್ದರೆ ಮಾತ್ರ. ವೈದ್ಯರು ಕೊಡುವ ಮದ್ದಿನ ಜೊತೆಗೆ ರಾಯರ ದಿವ್ಯ ಪ್ರಸಾದವನ್ನು ಸ್ವೀಕರಿಸಿ
ಅದು ನಮಗೆ ಒಳ್ಳೆಯದು ಮಾಡುತ್ತದೆ ಎಂದು ಪರಿಗಣಿಸಿದಾಗ ಸೇವನೆ ಮಾಡಿದರೆ ಪವಾಡವೇ ಜರುಗುತ್ತದೆ. ಬಲವಾದ ನಂಬಿಕೆಗೆ ಮಾತ್ರ ಸಾಧ್ಯ. ಕೇವಲ ಜಡವಾದ ಮಣ್ಣು ಎಂದು ತಿಳಿದರೆ ಮಣ್ಣೆ ನಮ್ಮ ಪಾಲಿಗೆ. ಮೃತ್ತಿಕೆಯಿಂದ ಸರ್ವ ರೋಗಗಳು ನಿವಾರಣೆ ಆದ ಸಾಕಷ್ಟು ಉದಾಹರಣೆಗಳಿವೆ. ಭಕ್ತರಿಗೆ ಮೃತ್ತಿಕೆಯನ್ನು ನೇರವಾಗಿ ಮಂತ್ರಾಲಯದಿಂದಲೇ ತಂದರೆ ಪವಿತ್ರವು. ಶುಚಿತ್ವ ಬಹಳ ಮುಖ್ಯ, ಬಂಗಾರಕ್ಕಿಂತ ಹೆಚ್ಚು ಎಂದು ತಿಳಿಯಬೇಕು. ಮೂಲ ಮೃತ್ತಿಕೆಯನ್ನು ಬಂಗಾರದ ಕರಡಿಗೆಯಲ್ಲಿ ಇಟ್ಟರೆ ಕ್ಷೇಮ, ಪವಿತ್ರ. ರಾಯರಿಗೆ ಎಲ್ಲ ಲೋಹವೂ ಎಲ್ಲ ಮಣ್ಣಿಗೆ ಸಮಾನ, ಆದರೆ ಕೆಡದಂತೆ ಪವಿತ್ರತೆ ಕಾಪಾಡುವ ದೃಷ್ಟಿಯಿಂದ ಹೇಳಿದೆ ಅಷ್ಟೆ. ಅದಾಗದ ಪಕ್ಷದಲ್ಲಿ ಬೆಳ್ಳಿಯ ಕರಡಿಗೆಯಲ್ಲಿ ಶೇಖರಿಸಿ ಚಿಕ್ಕದಾಗಿ ಮಾಡಿಸಿ, ಅದು ಆಗದ ಪಕ್ಷದಲ್ಲಿ ನಿಮಗೆ ಒಳ್ಳೆಯದು. ಯಾವ ಡಬ್ಬಿಯಲ್ಲಿ ಇಟ್ಟರೂ ಪರವಾಗಿಲ್ಲ ಎಂದರೆ ದೇವರ ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಇಡಿ. ರಾಯರ ಮುಂದೆ ಇಟ್ಟು ದಿನನಿತ್ಯ ಕೈ ಮುಗಿದು ಪ್ರಾರ್ಥಿಸಿ, ಗುರುರಾಜ, ನೀವೇ ನಮ್ಮ ಮನೆಯಲ್ಲಿ ಮೃತ್ತಿಕಾ ರೂಪದಲ್ಲಿ ಇದ್ದೀರ ತಂದೆ, ಇರುತ್ತೀರಾ, ನಮಗೆ ಅನುಗ್ರಹವನ್ನು ಮಾಡುತ್ತೀರಾ ಎಂದು ರಾಯರನ್ನೇ ನಿವೇದಿಸಿಕೊಳ್ಳಿ, ಪ್ರಶ್ನಿಸಿಕೊಳ್ಳಿ. ರಾಯರನ್ನು ಕುರಿತು ಭಕ್ತಿಯಿಂದ ಸಲಿಗೆಯಿಂದನೇ ಕೇಳಿಕೊಳ್ಳಿ. ರಾಯರಿಗೆ ತುಂಬ ಖುಷಿಯಾಗುತ್ತದೆ. ಸ್ನಾನ ಮಾಡಿಕೊಂಡು ಪವಿತ್ರ ಮೃತ್ತಿಕೆಯನ್ನು ಸ್ಪರ್ಶ ಮಾಡಬೇಕು. ಮೃತ್ತಿಕೆಯನ್ನು ಚಿಟಿಕೆಯಷ್ಟು ಸೇವಿಸಿದರೂ ಸಾಕು. ಗರ್ಭಿಣಿ ಸ್ತ್ರೀಯರು 6 ತಿಂಗಳಿನ ಒಳಗೆ ಸೇವಿಸಿದರೂ ಒಳ್ಳೆಯದೇ. ರಾಯರ ತಾಯಿ ಗೋಪಿಕಾಮದೇವಿಯು ಗರ್ಭಿಣಿ ಆಗಿರುವಾಗ ಕೆಮ್ಮಣ್ಣನ್ನೇ ಹೆಚ್ಚಾಗಿ ಸೇವಿಸುತ್ತಿದ್ದಳಂತೆ, ಆಕೆಯ ಕಥೆಯಲ್ಲಿ ಬರುತ್ತದೆ. ಮಾಂಸಾಹಾರ ಸೇವಿಸಿ ಮುಟ್ಟಬೇಡಿ. ಸ್ವಲ್ಪ ಮೃತ್ತಿಕೆಯನ್ನು ಭ್ರೂಮಧ್ಯೆ ಇಟ್ಕೊಂಡ್ರೂ ಕೂಡ ಬಹಳ ಶಕ್ತಿ. ನೆನೆಸಿ ಚಿಟಿಕೆಯಷ್ಟು ಇಟ್ಕೊಳ್ಳಿ. ರಾಯರ ಸ್ತೋತ್ರ ಹೇಳ್ಕೊಂಡು ಧರಿಸಿ. ಬಾರದಿದ್ದವರು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಹೇಳುತ್ತಾ ಸೇವಿಸಿ, ಧರಿಸಿ. ಮೊದಲು ದೇಹದ ಪವಿತ್ರತೆ ಕಾಪಾಡಿಕೊಳ್ಳಬೇಕು. ದೇಹದ ಪವಿತ್ರವನ್ನು ಕಾಪಾಡಿಕೊಂಡು ಮೃತ್ತಿಕೆಯನ್ನು ಸ್ಪರ್ಶ ಮಾಡಬೇಕು. ಏಕೆಂದರೆ ಮೃತ್ತಿಕಾ ರೂಪದಲ್ಲಿ ರಾಯರೇ ಅಲ್ವೇ. ಕೆಳಗೆ ಬೀಳಿಸಬಾರದು, ಜಾಗ್ರತೆಯಿಂದ ನೋಡಿಕೊಳ್ಬೇಕು. ಮಂತ್ರಾಲಯದಿಂದ ತಂದರೆ ಬಹಳ ಒಳ್ಳೆಯದು. ಮೃತ್ತಿಕೆಯನ್ನು ತರುವಾಗ ಕೈಲಾದಷ್ಟು ಕೊಟ್ಟವರಿಗೆ ದಕ್ಷಿಣ ಕೊಟ್ಟು ತನ್ನಿ. 10 ರೂಪಾಯಿ ಕೇಳಿದರೆ 20 ರೂಪಾಯಿನೇ ಕೊಡಿ, ಅವರ ಮನಸ್ಸಿಗೆ ಖುಷಿಯಾಗುತ್ತದೆ. ಮೃತ್ತಿಕಾ ಪ್ರಸಾದಕ್ಕೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ. ಆದರೆ ಯಾಂತ್ರಿಕ ಜೀವನದಲ್ಲಿ ಬದುಕಬೇಕಲ್ಲ, ಸೇವೆ ಎಂದು ತಿಳಿದು ದಾನ ಮಾಡಿ. ಇವೆಲ್ಲ ಪುಣ್ಯಕರವಾದ ಕೆಲಸ. ಒಂದು ಕಿವಿ ಮಾತು ಸ್ತ್ರೀಯರಿಗೆ, ಮಾಸಕ್ಕೆ ಒಮ್ಮೆ ರಜೆಯಲ್ಲಿರುವಾಗ ನೀವು ಜಾಗ್ರತೆಯಿಂದ ಇರಬೇಕು. ನೇರವಾಗಿ ಆ ದಿನಗಳಲ್ಲಿ ಸ್ಪರ್ಶಿಸದೆ ಉದರ ಸೇವನೆಗೆ ಪರರಿಂದ ಸ್ವೀಕರಿಸಿ ಸಾಕು. ಮಂತ್ರಾಲಯದಿಂದ ಮೃತ್ತಿಕೆಯನ್ನು ತಂದಾಗ ಆ ದಿನದಿಂದ ರಾಯರ ಮುಂದೆ ಸತತವಾಗಿ ಸಣ್ಣದಾಗಿ ದೀಪವನ್ನು ಹಚ್ಚಿಟ್ಟರೆ ಬಹಳ ವಿಶೇಷ. ಏಕೆಂದರೆ ದೊಡ್ಡವರು ಗುರುಗಳು ಮನೆಯಲ್ಲಿದ್ದರೆ ಅವರ ಮುಂದೆ ಜ್ಯೋತಿ ಇರಬೇಕಲ್ಲ. ಅದು ಸಾಧ್ಯವಾಗ್ತಿದ್ರೆ ಮನೆಯಲ್ಲಿ ಪರವಾಗಿಲ್ಲ, ಮನಸ್ಸಿನಿಂದಲೇ ದೀಪ ಹಚ್ಚಿರಿ. ವಾರಕ್ಕೊಮ್ಮೆ ಸಿಹಿ ಮಾಡಿ ರಾಯರಿಗೆ ಅರ್ಪಿಸಿ ನೈವೇದ್ಯವಾಗಿ ನೀವೆಲ್ಲ ಪ್ರಸಾದ ತರಹ ಸ್ವೀಕರಿಸಿ. 1 ತಿಂಗಳಲ್ಲಿ 2 ಏಕಾದಶಿ ಬರುತ್ತದೆ, 15 ದಿವಸಕ್ಕೊಮ್ಮೆ. ಅವತ್ತಿನ ದಿವಸ ನಿಮಗೆ ಊಟದ ಬದಲು ಫಲಹಾರ ಸ್ವೀಕರಿಸಿದರೆ ಬಹಳ ಒಳ್ಳೆಯದು. ಏಕೆಂದರೆ ರಾಯರಿಗೆ ಮೆಚ್ಚಿದ ದಿನ ಹರಿದಿನ ಅಂತ. ಯಾವುದೇ ಕಾರಣಕ್ಕೆ ಗಂಡನ ಮೇಲಾಗಲಿ ದೊಡ್ಡವ್ರ ಮೇಲೆ ಆಗಲಿ ಸಿಡುಕಾಡಬೇಡಿ, ಜಗಳ ಆಡಬೇಡಿ, ಇದರಿಂದ ನಿಮಗೆ ಲಾಸ್. ಪ್ರೀತಿಯಿಂದಲೇ ಮಾತನಾಡಿಸಿ, ಅವರವರ ಪ್ರಾರಂಭ ಕರ್ಮ ಅವರಿಗೆ ಅಲ್ಲವೇ. ಮೃತ್ತಿಕೆಗೆ ಒಳ್ಳೆ ಶಕ್ತಿ ಹೆಚ್ಚಾಗಿ ಬರುತ್ತದೆ. ಕಾರಣ, ಕೊಡುವವರ ಮನಸ್ಸು ತುಂಬ ಪ್ರಫುಲ್ಲವಾಗಿರುತ್ತದೆ.
ನಂಬಿಕೆ ಇಲ್ಲದಿದ್ದರೆ ರಾಯರ ವೃಂದಾವನದ ಸ್ಪರ್ಶ ಮಾಡಿಕೊಂಡೇ ಕುಳಿತರೂ ಕೂಡ ಉಪಯೋಗವಿಲ್ಲ, ವೃಂದಾವನ ಬರೀ ಕಲ್ಲೇ ಎಂದು ತೋರುವುದು. ಯದ್ಭಾವಂ ತದ್ಭವತೆ ಅನ್ನೋ ರೀತಿಯಲ್ಲಿ ರಾಯರು ಸ್ನಾನ ಮಾಡುವ ವೇಳೆ ಶರೀರಕ್ಕೆ ಮೃತ್ತಿಕೆಯಿಂದಲೇ ಸ್ನಾನ ಮಾಡ್ತಿದ್ರು. ಅವರ ಹತ್ರ ಸೇವೆ ಮಾಡುತ್ತಿರುವ ಭಕ್ತನೊಬ್ಬ ರಾಯರನ್ನು ಬೇಡುತ್ತಾನೆ, ರಾಘವೇಂದ್ರ ಗುರುಗಳೇ ಏನಾದರೂ ಕೊಡಿ ಗುರುಗಳೇ, ನಾನು ವಿವಾಹ ಮಾಡಿಕೊಳ್ಳಲು ಹೊರಟಿದ್ದೇನೆ ನಮ್ಮ ಊರಿಗೆ ಅಂದಾಗ ರಾಯರು ನಕ್ಕು, ಏನಪ್ಪ ನನ್ನ ಕೈನಲ್ಲಿ ಕೇವಲ ಮಣ್ಣಿದೆ, ಮೃತ್ತಿಕೆ ಅಲ್ವೇ ಇರೋದು, ಇನ್ನೇನು ಕೊಡಲಿ ನಿನಗೆ ಅಂದಾಗ ಗುರುಗಳೇ ಅದನ್ನೇ ಅನುಗ್ರಹಿಸಿ ಮಹಾಪ್ರಸಾದವೆಂದು ಸ್ವೀಕರಿಸುತ್ತೇನೆ ಎಂತಾನೆ. ಇದರ ಸುದೀರ್ಘ ಕಥೆಯನ್ನು ನಾನು ಒಂದು ವಿಡಿಯೋ ಮಾಡಿದ್ದೀನಲ್ಲ ಮೃತ್ತಿಕೆಯಿಂದ ಮದುವೆ, ಅದನ್ನು ಗಮನಿಸಿ ಅಂತಹ ಮೃತ್ತಿಕೆ ಬ್ರಹ್ಮ ರಾಕ್ಷಸವನ್ನೇ ತೊಲಗಿಸಿತು ಅಂದರೆ ಅದರ ಶಕ್ತಿ ಇಷ್ಟರಲ್ಲಿ ಅರ್ಥವಾಗುತ್ತದೆ. ಕರೆಂಟ್ ಇಲ್ಲದಿದ್ರು ಕೂಡ ಕಾಣದಿದ್ರು ಕೂಡ ಮುಟ್ಟಿದ್ರೆ ಕೆಳಗೆ ಬಿಡುತ್ತೇವೆ ಗೊತ್ತಿಲ್ಲದೆ ಅಲ್ಲವೇ. ಹೆಚ್ಚಾಗಿ ರಾಯರ ಮಹಿಮೆಯನ್ನು ಅರಿಯಿರಿ, ಅವರ ಜೀವನದ ಮಹತ್ವವನ್ನು ತಿಳಿಯಿರಿ, ಅವರು ಬದುಕಿದ ರೀತಿ ನೀತಿ ಹೆಚ್ಚಾಗಿ ತಿಳಿದಷ್ಟು ಭಕ್ತಿ ಹೆಚ್ಚುತ್ತದೆ, ಭಕ್ತಿಗೆ ಜ್ಞಾನ ಬಹಳ ಸಹಾಯವಾಗುತ್ತದೆ. ಮಂದ ಭಕ್ತಿ ಶುಷ್ಕ ಭಕ್ತಿಗೆ ಹೆಚ್ಚಾಗಿ ಶಕ್ತಿ ಇರುವುದಿಲ್ಲ. ಮನೆಯ ಹೊರಗಡೆ ನಿಂತು ನೋಡುವುದಕ್ಕಿಂತ ಮನೆಯ ಒಳಗಡೆ ಬಂದು ನೋಡಿದಾಗ ಹತ್ತಿರ ಆಗುತ್ತೇವೆ ವ್ಯಕ್ತಿಗೆ. ಅಲ್ಲಿ ನೋಡಿ ಎಲ್ಲ ವಸ್ತುಗಳನ್ನು ಗಮನಿಸಿದರೂ ಕೂಡ ವಿಚಾರ ಮಾಡಿದರೂ ಕೂಡ ಇನ್ನೂ ಹತ್ತಿರ ಅಂತ ಅಲ್ಲವೇ ಲೌಕಿಕವಾಗಿ ತಿಳಿಸಿದಷ್ಟೇ. ಸರ್ವರೋಗ ನಿವಾರಣೆಗೂ ಮೃತ್ತಿಕೆ ಸಹಾಯ ಮಾಡುತ್ತದೆ, ವಿಳಂಬವಾದರೂ ಕೂಡ ಫಲಿತಾಂಶ ಸಿಗುತ್ತದೆ. ರಾಯರು ಇದ್ದ ಕಾಲ ಬೇರೆ, ಈಗ ಇರುವ ಕಾಲ ಬೇರೆ. ಕಾಲ ಅಂದರೆ ಜೀವನದ ಸ್ಥಿತಿಗತಿ ವಿಚಾರ ಯಾಂತ್ರಿಕತೆ ಎಲ್ಲ ಸೇರಿರುತ್ತದೆ. ನೀವೇ ಖುದ್ದಾಗಿ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಿ ಮೃತ್ತಿಕೆ ಪ್ರಸಾದವನ್ನು ತಂದು ಮನೆಗೆ ತಂದು ಪೂಜಿಸಿ ನಿಮಗೆ ಶುಭವಾಗುತ್ತದೆ. ರಾಯರು ಸದಾ ನಿಮ್ಮ ಮನೆಯಲ್ಲಿ ನೆಲೆಸಿರುತ್ತಾರೆ, ಇದು ಸತ್ಯ ಸತ್ಯ ಸತ್ಯ. ದುರ್ವಾದಿ ದ್ವಾಂತರವಯೇ ವೈಷ್ಣವೇಂದಿವರೆಂದವೇ ಶ್ರೀರಾಘವೇಂದ್ರ ಗುರುವೇ ನಮೋ ಕಾರುಣ್ಯ ಸಿಂಧುವೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶುಭಮಸ್ತು.